ಬಂಧುಗಳೇ ನಮಸ್ಕಾರ. ನಟಿ ಹೇಮಾ ಚೌಧರಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಗಿರಬಹುದು ಅಥವಾ ಯಾವುದೇ ಸಿನಿಮಾ ಇಂಡಸ್ಟ್ರಿ ಆಗಿರಬಹುದು, ಹೀರೋ ಹೀರೋಯಿನ್ಗೆ ಎಷ್ಟು ಪ್ರಮುಖ ಸ್ಥಾನವನ್ನು ಕೊಡಲಾಗುತ್ತೋ ಪೋಷಕ ಕಲಾವಿದರಿಗೂ ಕೂಡ ಅಷ್ಟೇ ಪ್ರಮುಖ ಸ್ಥಾನವನ್ನು ಕೊಡಲಾಗುತ್ತೆ. ಪೋಷಕ ಕಲಾವಿದರು ಇದ್ರೆ ಮಾತ್ರನೇ ಹೀರೋ ಹೀರೋಯಿನ್ಗಳು ಆ ಸ್ಥಾನದಲ್ಲಿ ಮೆರೆಯೋದಿಕ್ಕೆ ಸಾಧ್ಯ ಅಥವಾ ಆ ಸ್ಥಾನಕ್ಕೊಂದು ಬೆಲೆ ಬರೋದಿಕ್ಕೆ ಸಾಧ್ಯ. ಹೀಗಾಗಿ ಪ್ರತಿ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಪೋಷಕ ಕಲಾವಿದರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡಲಾಗುತ್ತೆ. ಈಗಂತೂ ಹೀರೋ ಹೀರೋಯಿನ್ಗಳಿಗೂ ಪೈಪೋಟಿ ಕೊಡೋಷ್ಟರ ಮಟ್ಟಿಗೆ ಪೋಷಕ ಕಲಾವಿದರು ಬೆಳೆದು ನಿಂತಿದ್ದಾರೆ. ಸಂಭಾವನೆ ವಿಚಾರದಲ್ಲಿ, ಸ್ಥಾನಮಾನ ವಿಚಾರದಲ್ಲಿ, ಗೌರವದ ವಿಚಾರದಲ್ಲೂ ಕೂಡ ಇನ್ನು 70ರಿಂದ 80ರ ದಶಕದಲ್ಲಿ ನಮಗೆ ಪೋಷಕ ಕಲಾವಿದರು ಅಂದ್ರೆ ತಟ್ಟಂತ ನೆನಪಾಗ್ತಾ ಇದ್ದಿದ್ದು ಈ ಹೇಮಾ ಚೌಧರಿ. ಅಭಿನಯಿಸಿದಂತಹ ಪಾತ್ರವೇ ಇಲ್ಲ ನೋಡಿ, ಬಹುತೇಕ ಎಲ್ಲ ರೀತಿಯಾದಂತಹ ಪಾತ್ರಗಳಲ್ಲೂ ಕೂಡ ಹೇಮಾ ಚೌಧರಿ ಕಾಣಿಸ್ಕೊಂಡಿದ್ದಾರೆ, ಮಿಂಚನ್ನು ಹರಿಸಿದ್ದಾರೆ. ಇಂದಿಗೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿದ್ದಾರೆ. ಸೀರಿಯಲ್ಗಳು, ಸಿನಿಮಾಗಳು ಅಂತೇಳಿ ಇಂದಿಗೂ ಕೂಡ ಕಲಾ ಸರಸ್ವತಿಯ ಪೂಜೆಯನ್ನ ಮಾಡ್ತಾನೆ ಹೋಗ್ತಿದ್ದಾರೆ. ಅದರಲ್ಲೂ ಕೂಡ ವಿಲನ್ ಪಾತ್ರ ಅಂತ ಇದ್ದ ಹಾಗೆ, ಅತ್ತೆಯ ಪಾತ್ರ ಅಂತಿದ್ದ ಹಾಗೆ, ಯಾವುದಾದ್ರೂ ಜಗಳಗಂಟಿಯ ಪಾತ್ರ ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ಈ ಹೇಮಾ ಚೌಧರಿ ನೋಡಿ. ಆದರೆ ಹೇಮಾ ಚೌಧರಿ ಮೂಲತಃ ಕರ್ನಾಟಕದವರಲ್ಲ, ಅವರು ಮೂಲತಃ ಆಂಧ್ರಪ್ರದೇಶದವರು. ಆದರೆ ಈಗ ನಮ್ಮ ಕರ್ನಾಟಕದವರೇ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಅವರು ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದು ಹೇಗೆ, ಆ ವಿಚಾರವನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಅದಕ್ಕೂ ಮಿಗಿಲಾಗಿ ಹೇಮಾ ಚೌಧರಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಒಂದು ವಿಚಾರದಲ್ಲಿ ಅವರಿಗೆ ಇಂದಿಗೂ ಕೂಡ ಸಂಕಟ ಇದೆ, ಇಂದಿಗೂ ಕೂಡ ನೋವಿದೆ, ಇಂದಿಗೂ ಕೂಡ ಅವರಿಗೆ ಬೇಸರವಿದೆ. ಅದ್ ಯಾವ ವಿಚಾರ ಅದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಹೇಮಾ ಚೌಧರಿ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಹೇಮಾ ಚೌಧರಿ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ, ಆದರೆ ಈಗಿನ ತೆಲಂಗಾಣದಲ್ಲಿ. ಹುಟ್ಟಿದ್ದು 1955ರಲ್ಲಿ. ಅವರ ತಾಯಿ ಬೃಂದಾವನ ಚೌಧರಿ ಅಂತೇಳಿ ಫೇಮಸ್ ಡಬ್ಬಿಂಗ್ ಆರ್ಟಿಸ್ಟ್, ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಅಥವಾ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದಂಥವರು ಬೃಂದಾವನ ಚೌಧರಿ. ಅವರ ಮಗಳೇ ಹೇಮಾ ಚೌಧರಿ. ಆರಂಭದ ಹೆಸರು ದುರ್ಗಾ ಪ್ರಭಾ ಅಂತ ಆಗಿರುತ್ತೆ, ಆನಂತರ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ನಂತರ ಹೇಮಾ ಚೌಧರಿ ಅಂತ ಆಗತ್ತೆ. ಆರಂಭದಲ್ಲಿ ಇವರು ತಮ್ಮ ಎಜುಕೇಷನ್ ಪಡೆಯುವಂಥ ಸಂದರ್ಭದಲ್ಲಿಯೇ ಆಕ್ಟಿಂಗ್ ಕೋರ್ಸ್ಗೆ ಸೇರ್ಕೊಳ್ತಾರೆ. ಆಕ್ಟಿಂಗ್ ಕೋರ್ಸ್ ಮುಗಿತಾ ಇದ್ದ ಹಾಗೆ ಒಂದಷ್ಟು ಅವಕಾಶಗಳು ಇವರಿಗೆ ಬರೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಬಹಳ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ಏನಿರಲಿಲ್ಲ. ಇವರ ತಾಯಿಯೂ ಕೂಡ ಫೇಮಸ್ ಆರ್ಟಿಸ್ಟ್ ಆಗಿದ್ದಂಥ ಕಾರಣಕ್ಕಾಗಿ ಬಹಳ ಈಸಿಯಾಗಿಯೇ ಇವರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಮೊದಲು ಈ ರಂಗಭೂಮಿಯಲ್ಲಿ ತಮ್ಮಂತ ತೊಡಸ್ಕೊಂಡಿರ್ತಾರೆ, ಸಾಕಷ್ಟು ನಾಟಕಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಆನಂತರ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ, ತೆಲುಗು ಸಿನಿಮಾ ಪೆಳ್ಳಿ ಕಣ್ಣಿ ಪೆಳ್ಳಿ ಅಂತೇಳಿ 1976ರಲ್ಲಿ ಬಂದಂತ ಸಿನಿಮಾ. ಅದಕ್ಕೂ ಮುನ್ನ ಒಂದು ಸಿನಿಮಾ ಬಂದಿತ್ತು, ಬಟ್ ಹೇಳ್ಕೊಳ್ಳುವಂತ ಮಟ್ಟಿಗೆ ಹೆಸರು ಮಾಡಿರಲಿಲ್ಲ. ಬಟ್ ಪೆಳ್ಳಿ ಕಣಿ ಪೆಳ್ಳಿ ಎನ್ನುವಂತ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಹೇಮಾ ಚೌಧರಿ. ಈ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ತಂದುಕೊಡುತ್ತೆ ಹೇಮಾ ಚೌಧರಿ ಅವರಿಗೆ. ಅಂದಿನಿಂದ ಹೇಮಾ ಚೌಧರಿ ಹಿಂತಿರುಗಿ ನೋಡಿದ್ದೆ ಇಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಅಭಿನಯಿಸಿದ್ರು. ಆದರೆ ಫೈನಲಿ ಅವರು ಸೆಟ್ಲ್ ಆಗಿದ್ದು ಮಾತ್ರ ಕನ್ನಡದಲ್ಲಿ ಅನ್ನೋದು ವಿಶೇಷ. ಓಕೆ, ತೆಲುಗಿನ ಆ ಸಿನಿಮಾದಲ್ಲಿ ಅವರು ಅಭಿನಯಿಸ್ತಾರೆ, ತದನಂತರ ತಮಿಳಿನ ಒಂದು ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾರೆ. ಕನ್ನಡದಲ್ಲಿ ವಿಜಯವಾಣಿ ಎನ್ನುವಂಥ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅವರು ಎಂಟ್ರಿ ಕೊಡ್ತಾರೆ. ಆನಂತರ ಬ್ಯಾಕ್ ಟು ಬ್ಯಾಕ್ ಕನ್ನಡದಲ್ಲಿ ಅಭಿನಯವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಗಾಳಿ ಮಾತು ಎನ್ನುವಂಥ ಸಿನಿಮಾ ಹೇಮಾ ಚೌಧರಿ ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಡುತ್ತೆ. ಹೀಗೆ ಬರ್ತಾ ಬರ್ತಾ ಒಂದು 80ರ ದಶಕದ ಸಂದರ್ಭಕ್ಕೆ ಕಂಪ್ಲೀಟ್ ಆಗಿ ಈ ವಿಲನ್ ಪಾತ್ರಗಳಲ್ಲಿ ಹೇಮಾ ಚೌಧರಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಅಥವಾ ಒಂದಷ್ಟು ಪಾಸಿಟಿವ್ ರೋಲ್ಗಳಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರು. ಬಟ್ 80ರ ದಶಕದಿಂದ ಅವರು ಕಂಪ್ಲೀಟ್ ಆಗಿ ವಿಲನ್ ಪಾತ್ರದಲ್ಲೇ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆನಂತರ ಏನಾಗುತ್ತೆ, ಅವರು ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿನಯಿಸಿರ್ತಾರೆ, ತಮಿಳು, ತೆಲುಗು, ಮಲಯಾಳಂ ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿನಯಿಸಿರ್ತಾರೆ. ಬಟ್ ಕನ್ನಡದಲ್ಲಿ ಅವರಿಗೆ ಹೆಚ್ಚು ಸ್ಪಷ್ಟತೆ ಬರೋದಕ್ಕೆ ಶುರುವಾಗುತ್ತೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ನಂಟು ಅವ್ರಿಗೆ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಅದೇ ರೀತಿಯಾಗಿ ಕನ್ನಡದಲ್ಲಿ ಅವರಿಗೆ ಏನೋ ಒಂದು ಸೆಳೆತ ಬರೋದಕ್ಕೆ ಶುರುವಾಗುತ್ತೆ. ಬರ್ತಾ 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 ಅವರು ಕಂಪ್ಲೀಟ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕಡೆಗೆ ವಾಲೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಬಹುತೇಕ ಕನ್ನಡ ಸಿನಿಮಾಗಳಲ್ಲೇ ಕಾಣಿಸ್ಕೊಳ್ತಾ ಹೋಗ್ತಾರೆ. ಕಾರಣ, ಬೇರೆ ಬೇರೆ ಭಾಷೆಗಳಿಗಿಂತ ಅದ್ಭುತವಾದಂಥ ರೋಲ್ಗಳು, ಅಂದರೆ ಅವರ ಹುಟ್ಟೂರಿನಗಿಂತ ಕನ್ನಡ ಭಾಷೆಯಲ್ಲಿ ಇವರಿಗೆ ಅದ್ಭುತವಾದಂಥ ರೋಲ್ಗಳು ಸಿಗೋದಕ್ಕೆ ಶುರುವಾಗುತ್ತೆ. ಅದು ವಿಲನ್ ಪಾತ್ರ ಆದರೂ ಕೂಡ ಪ್ರಮುಖ ಪಾತ್ರ ಆಗಿರ್ತಿತ್ತು ಹೇಮಾ ಚೌಧರಿ ಅವರದು. ಎಷ್ಟೋ ಸಿನಿಮಾಗಳಲ್ಲಿ ಮೇನ್ ವಿಲನ್ನೇ ಹೇಮಾ ಚೌಧರಿ ಅವರು ಆಗ್ಬಿಡ್ತಿದ್ರು. ಸೊ ಅವ್ರು ಕನ್ನಡದಲ್ಲೇ ನೆಲೆ ಹೊರೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರ ಮನೆಯನ್ನು ಕಂಪ್ಲೀಟ್ ಆಗಿ ಅವರು ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಬೆಂಗಳೂರಿಗೆ ಬಂದು ನೆಲೆ ನಿಂತಾರೆ. ಬೆಂಗಳೂರಿನಲ್ಲಿ ಉತ್ತಮವಾದಂಥ ಬದುಕನ್ನು ಕೂಡ ಅವರು ಕಟ್ಕೊಳ್ತಾರೆ. ಆನಂತರ ಕನ್ನಡ ಸಿನಿಮಾಗಳಲ್ಲೇ ಅವರು ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಇಂದು ಕನ್ನಡದ ಸಿನಿಮಾ, ಸೀರಿಯಲ್ ಎಲ್ಲದರಲ್ಲೂ ಕೂಡ ಇದ್ದಾರೆ. ಆಂಧ್ರದಲ್ಲಿ ಹುಟ್ಟಿದ್ರು ಕೂಡ ಕನ್ನಡದವರೇ ಆಗಿ ಇಂದು ನೆಲೆ ನಿಂತಿದ್ದಾರೆ ಹೇಮಾ ಚೌಧರಿ.
ಇದು ಅವರ ಸಿನಿಮಾ ಬದುಕು. ಸಿನಿಮಾ ಬದುಕಿನಲ್ಲಿ ಹೇಳಿಕೊಳ್ಳುವಂತ ಏಳು ಬೀಳುಗಳೇನು ಕಂಡಿಲ್ಲ ಅವರು. ಕಾರಣ ಅಂದಿನಿಂದ ಇಂದಿನವರೆಗೂ ಕೂಡ ಅವರಿಗೆ ಅವಕಾಶಗಳ ಕೊರತೆ ಎಂದೂ ಕೂಡ ಎದುರಾಗಲಿಲ್ಲ. ಪಾತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಾಗ್ತಾ ಹೋದ್ ಬಿಟ್ರೆ ಹೇಮಾ ಚೌಧರಿ ಅವರಿಗೆ ಇಂದಿಗೂ ಕೂಡ ಅವಕಾಶಗಳಿದೆ. ಇಂದಿಗೂ ಕೂಡ ಜನವರನ್ನ ಬಹಳ ಪ್ರೀತಿಯಿಂದ ನೋಡ್ತಾರೆ. ಜೊತೆಗೆ ಸೀರಿಯಲ್ಗಳಲ್ಲೂ ಕೂಡ ಅಗಾಧವಾದಂತಹ ಅವಕಾಶಗಳು ಅವರಿಗಿದ್ದೇ ಇದೆ. ಬಟ್ ಅವರ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿಗೂ ಕೂಡ ದುಃಖವನ್ನು ಅನುಭವಿಸುತ್ತಿದ್ದಾರೆ. ಎಲ್ಲಿಯೂ ಕೂಡ ಹೇಳಿಕೊಳ್ಳಲಾಗದಂತಹ ಸಂಕಟ ವೇದನೆ ಅವರ ಮನಸ್ಸಿನಲ್ಲಿದೆ. ಅವರ ಪುತ್ರನಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಬ್ಬರು ಕೂಡ ಮಕ್ಕಳ ಬಗ್ಗೆ ಏನೇನೋ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಈ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಲ್ಲೂ ಒಂದು ಆಸೆ ಇರುತ್ತೆ, ನಮ್ಮ ಥರನೇ ನಮ್ಮ ಮಕ್ಕಳು ಕೂಡ ದೊಡ್ಡ ಕಲಾವಿದರಾಗಿ ಬೆಳಿಬೇಕು ಅಂತ ಹೇಳಿ. ಅದಕ್ಕೆ ತಕ್ಕ ಹಾಗೆ ತುಂಬ ಜನರು ನೋಡಿದ್ದೇವೆ, ಅಪ್ಪ ಅಮ್ಮ ಹೀರೋ ಹೀರೋನ್ ಆಗೋ ಅಥವಾ ಇನ್ನೊಂದೇನೋ ಸಿನಿಮಾ ಇಂಡಸ್ಟ್ರಿ ತೊಡಸ್ಕೊಂಡಾಗ ಮಕ್ಕಳು ಕೂಡ ಅದೇ ರೀತಿಯಾಗಿ ಎತ್ತರೆತ್ತರಕ್ಕಾಗಿ ಬೆಳೀತಾರೆ. ಬಟ್ ಹೇಮಾ ಚೌಧರಿ ಅವರ ಪುತ್ರನಿಗೆ ಮಾತ್ರ ಅದು ಸಾಧ್ಯ ಆಗ್ತಾ ಇಲ್ಲ. ಅವರ ಮಗನ ಹೆಸರು ಪುರೋಹಿತ್ ಕೊಂಡವೀಟಿ ಅಂತ ಹೇಳಿ. ಈ ವಿಚಾರವನ್ನು ಸ್ವತಃ ಹೇಮಾ ಚೌಧರಿ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿರುವಂಥ ಕಾರಣಕ್ಕಾಗಿ ಈ ಸ್ಟೋರಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲ ಅಂತಾಗಿದ್ರೆ ಈ ಸ್ಟೋರಿಯನ್ನು ನಾನು ಮಾಡ್ತಾ ಇರಲಿಲ್ಲ. ಕಾರಣ ತೀರ ವೈಯಕ್ತಿಕ ವಿಚಾರ ಆಗಿರುವಂಥ ಕಾರಣಕ್ಕಾಗಿ. ಆದರೆ ಅವರೇ ಸಂದರ್ಶನದಲ್ಲಿ ಬಹಿರಂಗಪಡಿಸಿರುವಂಥ ಕಾರಣಕ್ಕಾಗಿ, ಈಗಾಗಲೇ ಸಾರ್ವಜನಿಕವಾಗಿ ಒಂದಷ್ಟು ಜನರಿಗೆ ಗೊತ್ತಿರುವಂಥ ಕಾರಣಕ್ಕಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಅವರ ಮಗನ ಹೆಸರು ಪುರೋಹಿತ್ ಕೊಂಡವೀಟಿ ಅಂತ ಹೇಳಿ. ಆದರೆ ಅವರ ಮಗನಿಗೆ ಜಗತ್ತನ್ನು ನೋಡುವಂತಹ ಸಾಧ್ಯತೆ ಇಲ್ಲ, ಅಂದರೆ ಅವರ ಮಗನಿಗೆ ದೃಷ್ಟಿ ಇಲ್ಲ, ಎರಡೂ ಕಣ್ಣುಗಳನ್ನು ಕೂಡ ಅವರು ಕಳೆದುಕೊಂಡಿದ್ದಾರೆ. ಬೈ ಬಾರ್ನೇ ಅವರು ಬೈ ಬರ್ತೇ ಆರ್ತಾರ ಇದ್ದಂಥ ಕಾರಣಕ್ಕಾಗಿ ಅವ್ರಿಗೆ ಜಗತ್ತನ್ನು ನೋಡುವಂಥ ಶಕ್ತಿ ಇಲ್ಲ. ಸ್ವತಃ ಇದನ್ನು ನಾನು ಈಗಾಗಲೇ ಹೇಳ್ತಾ ಇದ್ದಾಗೆ ಹೇಮಾ ಚೌಧರಿ ಅವರೇ ಹೇಳ್ಕೊಂಡಿದ್ದಾರೆ. ಈ ದುಃಖ ಮಾತ್ರ ಹೇಮಾ ಚೌಧರಿ ಅವರಿಗೆ ಇಂದಿಗೂ ಕೂಡ ಇದೆ. ಮಗನ ಬಗ್ಗೆ ಅವರು ಕೂಡ ನೂರಾರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಸಹಜವಾಗಿ ಎಲ್ಲರಲ್ಲೂ ಕೂಡ ಕನಸುಗಳು ಹೇಗಿರುತ್ತೆ, ಅದೇ ರೀತಿಯಾಗಿ ಹೇಮಾ ಚೌಧರಿ ಅವರು ಕೂಡ ಇದೆ. ನನ್ನ ಮಗನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಇಂದಿಗೂ ಕೂಡ ಬಹಳ ಪ್ರೀತಿಯಿಂದ ಅವ್ರು ನೋಡ್ಕೊಳ್ತಾರೆ. ಆಗಾಗ ಒಂದಷ್ಟು ಸಾರ್ವಜನಿಕ ಸಭೆ ಸಮಾರಂಭಗಳಿಗೂ ಕೂಡ ಕರ್ಕೊಂಡು ಬರ್ತಾರೆ. ಬಟ್ ಅವರ ಮಗನಿಗೆ ದೃಷ್ಟಿ ಇಲ್ಲ, ಈ ಕಾರಣಕ್ಕಾಗಿ ಸಾಕಷ್ಟು ನೊಂದ್ಕೊಂಡಿದ್ದಾರೆ ಅವರು. ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಇದನ್ನು ಹೇಳ್ಕೊಳ್ತಾ ಇರ್ತಾರೆ. ಇದು ಹೇಮಾ ಚೌಧರಿ ಅವರ ಬದುಕಿನ ಕಣ್ಣೀರ ಕತೆ. ಅಂದರೆ ಎಲ್ಲವೂ ಚೆನ್ನಾಗಿದೆ ಅವರಿಗೆ, ಬಟ್ ಅವರ ಪುತ್ರನ ವಿಚಾರದಲ್ಲಿ ಮಾತ್ರ ಹೀಗಾಗಿದೆ. ದೃಷ್ಟಿ ಇಲ್ಲ ಅಂದ ಮಾತ್ರಕ್ಕೆ ಏನೋ ಸಮಸ್ಯೆ ಆಗಿಬಿಡ್ತು ಹಾಗಂತಲ್ಲ, ಬಟ್ ಒಂದು ಸಹಜವಾಗಿ ಮನುಷ್ಯನ ಒಂದು ಸಹಜವಾದಂಥ ಗುಣ ಅದು. ಮಕ್ಕಳಂತ ಮಕ್ಕಳು ಹಾಗಿರ್ಬೇಕು ಹೀಗಿರ್ಬೇಕಂತೇಳಿ ಪ್ರತಿಯೊಬ್ಬರು ಕೂಡ ಕನಸನ್ನು ಕಂಡಿರ್ತಾರಲ್ಲ, ಸ್ವಲ್ಪ ಏನಾದರೂ ಎಡವಟ್ಟಾದರೂ ಕೂಡ ಸಹಜವಾಗಿ ಮನಸ್ಸಿಗೆ ಬೇಸರ ಆಗುತ್ತೆ. ಹೇಮಾ ಚೌಧರಿ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಅವರು ಸಿನಿಮಾ ಬದುಕು ನೋಡಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ ಅಂಥೇಳಿ. ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ರು ಕೂಡ ಪ್ರತಿಯೊಂದು ಭಾಷೆಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ಹೀರೋಯಿನ್ ಅಲ್ಲದೆ ಇದ್ರೂ ಕೂಡ ಪೋಷಕ ಕಲಾವಿದೆಯಾಗಿ ಯಾರಿಗೂ ನಾನು ಕಡಿಮೆ ಇಲ್ಲ ಎನ್ನುವ ಹಂತಕ್ಕೆ ಅವರು ಬೆಳೆದು ನಿಂತಿದ್ದಾರೆ. ಆದರೆ ಮಗನ ವಿಚಾರದಲ್ಲಿ ಮಾತ್ರ ಹೇಗಾಗಿರುವಂಥ ಕಾರಣಕ್ಕಾಗಿ ಅವರು ಕೂಡ ಆಗಾಗ ದುಃಖಿಸ್ತಾ ಇರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಟ್ಟಾರೆಯಾಗಿ ಹೇಮಾ ಚೌಧರಿ ಅವರ ಬದುಕು ಅದ್ಭುತವಾಗಿರಲಿ, ಅವರ ಮಗನಿಗೂ ಇನ್ನಷ್ಟು ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ.